ಮೊದಲನೇದಾಗಿ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ವರ್ಷಗಳಾದ್ಮೇಲೆ ಎಲ್ಲರಿಗೂ ಈ ತರ ಆಕ್ಟರ್ ಜೊತೆ ಕೆಲಸ ಮಾಡ್ಬೇಕು ಆ ತರ ಇರುತ್ತೆ, ಕನಸುಗಳಿರುತ್ತೆ. ನನಗೆ ಯಾವಾಗ್ಲೂ ಒಂದು ಡೈರೆಕ್ಟರ್ ಕೆಳಗಡೆ ಕೆಲಸ ಮಾಡಕ್ ಇಷ್ಟ. ಅಂಡ್ ಕತೆ ಕೇಳಿದಾಗ ಸರ್ ಹೇಳ್ದಂಗೆ ನಾನು ಹೋದಾಗ ಕತೆ ಕೇಳಿದ ತಕ್ಷಣ ನನಗೆ ಅವ್ರ ಆಟಿಟ್ಯೂಡ್ ತುಂಬಾ ಇಷ್ಟ ಆಯ್ತು. ಅಂಡ್ ಯತಿ ಸರ್ ಆಲ್ರೆಡಿ ತುಂಬಾ ಎಕ್ಸ್ಪೀರಿಯನ್ಸ್ಡ್, ತುಂಬಾ ಸಿನಿಮಾಗಳು ಮಾಡಿದ್ದಾರೆ, ಡಿರೆಕ್ಷನ್ ಮಾಡಿದ್ದಾರೆ, ಆ್ಯಂಡ್ ಪ್ರೆಸ್ ಅಲ್ಲಿ ಇದ್ರು. ಅಂಡ್ ತುಂಬಾ ವರ್ಷದಿಂದ ನಾನು ಅವ್ರನ್ನ ನೋಡಿದ್ದೀನಿ. ತುಂಬಾ ಖುಷಿ ಆಯ್ತು ನನಗೆ ಅವ್ರು ನನ್ನನ್ನ ಕರ್ದು ನನ್ನನ್ನ ಸೆಲೆಕ್ಟ್ ಮಾಡಿ ನಮ್ಮಅಮ್ಮ ಹೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು ನನಗೆ. ಬಿಕಾಸ್ ಅವರು ತುಂಬಾ ಜನ ನಾಯಕಿಯರು ಪರಿಚಯ ಇರ್ತಾರೆ. ಸೊ ಅಂಥದ್ರಲ್ಲಿ ನನ್ನನ್ನೇ ಕರೆಸಿ ಮಾತಾಡಿಸಿ ನನ್ನ ಈ ಸಿನಿಮಾಗೆ ತಗೊಂಡಿರೋ ಪ್ರೊಡ್ಯೂಸರ್ಸ್ಗೆ ಡೈರೆಕ್ಟರ್ಸ್ಗೆ ನನ್ನ ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಆಲ್ರೆಡಿ ಸರ್ ಹೇಳಿದ್ದಾರೆ, ನನ್ನ ಕತೆ ನನ್ನ ಪಾತ್ರದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಒಂದು ಸಣ್ಣ ಮಾಹಿತಿ ಏನು ಅಂದರೆ, ಎಲ್ಲ ಸಿನಿಮಾದಲ್ಲೂ ನೀವು ನೋಡಿರೋದಕ್ಕಿಂತ ತುಂಬ ಡಿಫ್ರೆಂಟ್ ಅಂತ, ತುಂಬ ಡಿಫ್ರೆಂಟ್ ಅಂತ ನಾನು ಹೇಳಲ್ಲ, ಬಟ್ ಒಂದು ವಿಭಿನ್ನ ಪಾತ್ರ. ಯಾಕೆ ಅಂದರೆ ಮೇನ್ಲಿ ಎಂಟೈರ್ ಒಂದು 15 ಸೀನು ಸಿನಿಮಾದಲ್ಲಿ ನಂದೇನು ಮಾತುಕತೆ ಇರಲ್ಲ, ಬರೀ ಎಕ್ಸ್ಪ್ರೆಷನ್ಸ್, ಅದಕ್ಕೆ ಬೇಕಾಗಿರೋದು ಆ್ಯಕ್ಟಿಂಗ್. ಸೊ ನನ್ನ ಆ್ಯಕ್ಟಿಂಗ್ನ ಪ್ರೆಸೆಂಟ್ ಮಾಡೋಕ್ಕೆ ನಂಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನಿಸ್ತು. ಆ್ಯಂಡ್ 15 ಸೀನ್ ಆದಮೇಲೆ ಆ 15 ಸೀನ್ಗಳಲ್ಲೂ ಬರೀ ನನ್ನ ಎಕ್ಸ್ಪ್ರೆಷನ್ಸ್ ಆಗಲಿ, ನನ್ನ ಹಾವಭಾವಗಳಾಗಲಿ, ನನ್ನ ಅಭಿನಯನೇ ಕಾಣಿಸ್ತಿರುತ್ತೆ. ಆಮೇಲೆ ಒಂದು ತುಂಬ ಸಟಲ್, ತುಂಬ ನ್ಯಾಚುರಲ್ ಆಗಿ ನಾನು ಹೆಂಗಿರ್ತೀನಿ, ನಾನು ಜನರಲಿ ಹೆಂಗಿರ್ತೀನಿ ಅದೇ ಥರ ಇರೋ ಪಾತ್ರ. ಆಮೇಲೆ ಸಿನಿಮಾದಲ್ಲಿ ಸಾಂಗ್ಸ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಆ್ಯಂಡ್ ಕೂರ್ಗಲ್ಲಿ ಶೂಟಿಂಗ್ ಮಾಡ್ತಿದ್ದೀವಿ, ಒಂದೇ ಶೆಡ್ಯೂಲಲ್ಲಿ ಶೂಟ್ ಮಾಡ್ತಿದ್ದೀವಿ. ತುಂಬ ಖುಷಿ ಇದೆ ನಿಮ್ಮ ಸಪೋರ್ಟ್, ನೀವು ಯಾವಾಗಲೂ ನನ್ನ ಸಪೋರ್ಟ್ ಮಾಡಿದ್ದೀರಾ, ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲೂ ಹೋಗಿರಲಿಲ್ಲ ಸರ್, ಸಿನಿಮಾ ಮಾಡ್ತಿದ್ದೀನಿ, ರಿಲೀಸ್ ಆಗಿಲ್ಲ. ಆಮೇಲೆ ಮೇನ್ಲಿ ಇವಾಗ ಮಾಡ್ಲಿಂಗ್ ಮಾಡ್ತಿದ್ದೀನಿ, ಆ್ಯಡ್ಸ್ ಮಾಡ್ತಿದ್ದೀನಿ, ಏನು ಮಾಡೋದು, ಮಾಡಬೇಕಲ್ಲ ಸರ್. ಅಷ್ಟು ಸೀನು ಮಾತುಕತೆ ಇಲ್ಲ ಸರ್, ಅಂದ್ರೆ ಜಾಸ್ತಿ ಮಾತಾಡಲ್ಲ ಆ ಪಾತ್ರ, ತುಂಬಾ ಸೈಲೆಂಟ್. ಏನೇ ಹೇಳಿದ್ರು ಒಂದ್ ಹತ್ ಲೈನ್ ಹೇಳಿದ್ರೆ ಒಂದ್ ಆನ್ಸರ್ ಹೇಳತ್ತರ, ಅದನ್ನು ಎಕ್ಸ್ಪ್ರೆಷನ್ ಅಲ್ಲಿ ಹೇಳತ್ತರ. ಒಂದ್ ಪಾತ್ರ ಇಲ್ಲ, ಮೂವಿ ಪಾತ್ರ ಅಲ್ಲ, ಮಾತನಾಡದ ಪಾತ್ರ ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು.